ಮೆಡಿಕಲ್ ಕಾಲೇಜಲ್ಲಿ ಕೊರೋನಾ ಏರಿಕೆಯಾಗಿದೆ. ಮತ್ತೆ 116 ವಿದ್ಯಾರ್ಥಿಗಳಲ್ಲಿ ಸೋಂಕು ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ಧಾರವಾಡದ ಎಸ್ಡಿಎಂ ಮೆಡಿಕಲ್ ಕಾಲೇಜ್ನಲ್ಲಿ ನಿನ್ನೆನೂ ಪತ್ತೆಯಾಗಿತ್ತು ಕೊರೋನಾ ವೈರಸ್ ಅಲ್ಲಿ ಸ್ಟೂಡೆಂಟ್ಸ್ಗೆ. ಇವತ್ತು ಮತ್ತೆ 116 ವಿದ್ಯಾರ್ಥಿಗಳಲ್ಲಿ ಕೊರೋನಾ ಸೋಂಕು ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ಕಾಲೇಜ್ನ ಸೋಂಕಿತರ ಸಂಖ್ಯೆ ಅಲ್ಲಿಗೆ 182ಕ್ಕೆ ಏರಿಕೆಯಾಗಿದೆ. ನಿನ್ನೆ 66 ವಿದ್ಯಾರ್ಥಿಗಳಲ್ಲಿ ಸೋಂಕಿದೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಮತ್ತೆ ಟೆಸ್ಟ್ ಮಾಡಿದಂತ ಟೈಮ್ನಲ್ಲಿ ಈಗ 116 ವಿದ್ಯಾರ್ಥಿಗಳಲ್ಲಿ ಕೊರೋನಾ ಪಾಸಿಟಿವ್ ಇದೆ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಕಾಲೇಜು ಸುತ್ತಮುತ್ತಲಿನ ಶಾಲಾ ಕಾಲೇಜ್ಗೆ ರಜೆ ಘೋಷಣೆಯಾಗಿದೆ. ಅಂಗನವಾಡಿಗಳಿಗೂ ಕೂಡ ಡಿಸಿ ರಜೆ ಘೋಷಣೆಯನ್ನ ಮಾಡಿದ್ದಾರೆ. ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರು ಇವರೆಲ್ಲ ಸ್ಟೂಡೆಂಟ್ಸ್, ಬಹುಶಃ ಅಲ್ಲಿಂದನೇ ಈ ಕೊರೋನಾ ಸ್ಪ್ರೆಡ್ ಆಗಿರಬಹುದು ಅಂತ ಒಂದು ಅನುಮಾನ ಇದೆ. ಈಗ ಕಾಲೇಜಲ್ಲಿರುವಂತ ಎಲ್ಲರೂ ಸ್ಯಾಂಪಲ್ ತಗೊಂಡು ಈಗ ರಿಪೋರ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತು 116 ವಿದ್ಯಾರ್ಥಿಗಳಲ್ಲಿ ಸೋಂಕು ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಎಡಳ್ಳಿ. ಮಂಜುನಾಥ್, ಆತಂಕ ಈ ತರ ಆಗ್ಬಿಟ್ರೆ ಜಾಸ್ತಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಈಗ ಮತ್ತೆ 116 ವಿದ್ಯಾರ್ಥಿಗಳಲ್ಲಿ ಸೋಂಕು ಕನ್ಫರ್ಮ್ ಆಗಿರೋದ್ರಿಂದ ಈಗ ಸುತ್ತಮುತ್ತ ಯಾವ ತರ ಅಲರ್ಟ್ ಮಾಡಿದೆ ಜಿಲ್ಲಾಡಳಿತ? ಹೌದು ಶರ್ಮಿತಾ, ಧಾರವಾಡದ ಪ್ರತಿಷ್ಠಿತ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಒಂದಾದಂತಹ ಯುಕೆಎಂ ಮಹಾವಿದ್ಯಾಲಯದಲ್ಲಿ ಏನು ಕೊರೋನಾ ಮಾಸ್ ಸ್ಪೋಟ್ ಆಗಿದೆ ಅಂತಾನೆ ಹೇಳ್ಬೋದು. ನಿನ್ನೆ ವರೆಗೂ ಕೂಡ 66 ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿತ್ತು. ಆದ್ರೆ ಏನು 700 ಜನರನ್ನ ತಪಾಸಣೆ ಮಾಡಿರೋ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಏನಂತಂದ್ರೆ 162 ಜನರಿಗೆ ಪಾಸಿಟಿವ್ ಬರೋದ್ರಿಂದ ಟೋಟಲ್ 188 ಜನರಿಗೆ ಆಗಲೇ ಯುಕೆಎಂ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ಸಂಖ್ಯೆ ಕಂಡು ಬಂದಿದೆ. ಇನ್ನೂ ಕೂಡ ಏನು ಒಟ್ಟು ಟೋಟಲ್ 3500 ಏನು ಸಿಬ್ಬಂದಿಗಳಲ್ಲಿ ಕೆಲಸ ಮಾಡ್ತಿರ್ತಾರೆ, ಎಲ್ಲರನ್ನೂ ಕೂಡ ಈಗಾಗಲೇ ಏನು ಇವತ್ತು ಸಾಯಂಕಾಲ ಒಳಗಡೆ ವರದಿ ಕೂಡ ಬರಲಿದೆ ಪಾಸಿಟಿವ್ ಸಂಬಂಧಪಟ್ಟಿದೆ. ಜೊತೆಗಿಲ್ಲದಂತೆ ಎಸ್ಡಿಎಂ ಮೆಡಿಕಲ್ ಡೆಂಟಲ್ ಸೇರಿದಂತೆ 500 ಮೀಟರ್ ವ್ಯಾಪ್ತಿಯಲ್ಲಿ ಬರುವಂತಹ ಶಾಲಾ ಕಾಲೇಜು ಇರ್ಬೋದು, ಅಂಗನವಾಡಿಗಳಿಗೆ ರಜೆಯನ್ನೇ ಘೋಷಣೆ ಮಾಡಲಾಗಿದೆ. ಪ್ರಮುಖವಾಗಿ ಏನಂತಂದ್ರೆ ಕಳೆದ 4 ದಿನಗಳ ಹಿಂದೆ ಏನು ಗೆಟ್ ಟುಗೆದರ್ ಪಾರ್ಟಿ ಏನು ಕಾರ್ಯಕ್ರಮವನ್ನ ಮಾಡಿರ್ತಾರೆ ವಿದ್ಯಾರ್ಥಿಗಳದ್ದು, ಆ ವಿದ್ಯಾರ್ಥಿಗಳಲ್ಲಿ ಭಾಗಿಯಾದಂತಹ ವಿದ್ಯಾರ್ಥಿಗಳಲ್ಲಿ ಇದು ಅತಿ ಹೆಚ್ಚು ಸೋಂಕು ಕಂಡು ಬಂದಿದೆ. ಜೊತೆಗೆ ಏನಂತಂದ್ರೆ ಮಹಾವಿದ್ಯಾಲಯದ ವ್ಯಾಪ್ತಿಯಲ್ಲಿರುವಂತಹ ಒಂದು ಏನು ಮದುವೆ ಸಮಾರಂಭ ಕೂಡ ಏನು ನಡೆದಿತ್ತು, ಆ ಸಮಾರಂಭಕ್ಕೆ ಬಂದಂತಹ ಗೆಸ್ಟ್ಗಳಿಗೂ ಕೂಡ ಏನು ಕೊರೋನಾ ಪಾಸಿಟಿವ್ ಇರುವ ಸಂಖ್ಯೆ ಕೂಡ ವ್ಯಕ್ತ ಆಗಿರುವ ಹಿನ್ನೆಲೆಯಲ್ಲಿ ಕೂಡ ಜಿಲ್ಲಾಧಿಕಾರಿಗೂ ಕೂಡ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿ ಆ ಜನರನ್ನು ಕೂಡ ಪತ್ತೆ ಹಚ್ಚುವಲ್ಲಿ ಮುಂದಾಗಿದ್ದು ಅವರನ್ನು ಕೂಡ ತಪಾಸಣೆ ಮಾಡಬೇಕು ಎಂಬ ಕಟ್ಟುನಿಟ್ಟಿನ ಕ್ರಮವನ್ನ ಈಗಾಗಲೇ ಸೂಚನೆ ನೀಡಿದ್ದಾರೆ ಜಿಲ್ಲಾಧಿಕಾರಿ ನಿತೇಶ್ ಪಟೇಲ್ ಅಂತ ಹೇಳ್ಬೋದು. ಫೈನ್, ಥ್ಯಾಂಕ್ ಯು ಮಂಜುನಾಥ್. ಆಮೇಲೆ ಇನ್ಫಾರ್ಮೇಶನ್ಗೆ